ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಹಿಂದಿ ಕಲಿಯಿರಿ ಇದರ 28ನೇ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋಲಿ ನಾವು ಕೆಲವು ಹಿಂದಿ ಭಾಷೆಯ ನಿಯಮಗಳನ್ನು ಕಲಿಯೋಣ. ಲು ಹಾಗೂ ಲಿಕ್ಕೆ ಅಂತೇಳಿ ನಾವು ಕನ್ನಡದಲ್ಲಿ ಬಳಸ್ತೇವಲ್ಲ, ಅದಕ್ಕೆ ಹಿಂದಿಯಲ್ಲಿ ನಾವು ನಾ ಅನ್ನೋದನ್ನು ಬಳಸ್ತೇವೆ. ಕಾಮ್ ಕರ್, ಕಾಮ್ ಕರ್ ಅಂದರೆ ಕೆಲಸ ಮಾಡು ಅಂತ. ಆಯಿತಾ, ಕೆಲಸ ಮಾಡು ಅಂದರೆ ಕಾಮ್ ಕರ್. ಕೆಲಸ ಮಾಡಲು, ನೋಡಿ ಲೂ ಬಂದಿದೆ, ಅಥವಾ ಕೆಲಸ ಮಾಡಲಿಕ್ಕೆ, ಕೆಲಸ ಮಾಡಲಿಕ್ಕೆ ಬಂದಿದೆ. ಲೂ ಅಥವಾ ಲಿಕ್ಕೆ ಬಂದಿದೆಯಲ್ಲ, ಇದಕ್ಕೆ ನಾವೇನು ಮಾಡ್ತೇವೆ ಅಂದರೆ ಹಿಂದಿಯಲ್ಲಿ ನಾವನ್ನು ಸೇರಿಸ್ತೇವೆ. ಯಾವುದಕ್ಕೆ? ಕ್ರಿಯಾಪದಕ್ಕೆ. ಕಾಮ್ ಕರ್ ಅನ್ನುವಂಥದ್ದು ಕ್ರಿಯಾಪದ, ಅದಕ್ಕೆ ನಾ ಸೇರಿಸಿದಾಗ ಕಾಮ್ ಕರ್ ನಾ ಆಗ್ತದೆ. ಕಾಮ್ ಕರ್ ನಾ ಆಗ್ತದೆ. ಕಾಮ್ ಕರ್ನ ಅಂದರೆ ಕೆಲಸ ಮಾಡಲು ಅಥವಾ ಕೆಲಸ ಮಾಡಲಿಕ್ಕೆ ಅಂತ, ಎರಡರ್ಥನೂ ಆಗ್ತದೆ. ನೆಕ್ಸ್ಟು ತಿನ್ನು, ತಿನ್ನು ಅಂದರೆ ಖಾ, ತಿನ್ನು ಅಂದರೆ ಖಾ. ತಿನ್ನಲು ಅಥವಾ ತಿನ್ನಲಿಕ್ಕೆ, ಲು ಅಥವಾ ಲಿಕ್ಕೆ, ತಿನ್ನಲು ಅಥವಾ ತಿನ್ನಲಿಕ್ಕೆ. ಇದನ್ನು ಹಿಂದಿಯಲ್ಲಿ ಹೇಳಬೇಕಿದ್ರೆ ಖಾ ಅನ್ನುವ ಕ್ರಿಯಾಪದಕ್ಕೆ ನಾ ಸೇರಿಸಿದ್ರೆ ಆಯ್ತಷ್ಟೆ. ಖಾನ ಅಂದರೆ ತಿನ್ನಲು ಅಥವಾ ತಿನ್ನಲಿಕ್ಕೆ ಅಂತ. ನೆಕ್ಸ್ಟ್ ಜಾ ಅಂದರೆ ಹೋಗು, ಹೋಗು. ಹೋಗಲು ಅಥವಾ ಹೋಗಲಿಕ್ಕೆ, ಹೋಗಲಿಕ್ಕೆ. ಜಾನ, ಜಾ ನಾ, ನಾ ಸೇರಿಸಿದ್ರಾಯ್ತು. ಹಾಗೆ ಕೆಂಪು ಕಲ್ಲರಲ್ಲಿ ಕಾಣ್ತಾ ಉಂಟಲ್ಲ, ಅದನ್ನೆಲ್ಲ ನಾನು ಕ್ರಿಯಾಪದಕ್ಕೆ ಸೇರಿಸಿ ಅದರ ಅರ್ಥವನ್ನು ಬರೆದಿದ್ದೇನೆ. ಅದನ್ನೇ ಓದ್ತೇನೆ ಈಗ. ಆನ, ಆನ ಅಂದರೆ ಬರಲು ಅಥವಾ ಬರಲಿಕ್ಕೆ. ಸೋನ, ಸೋನ ಅಂದರೆ ಮಲಗಲು ಅಥವಾ ಮಲಗಲಿಕ್ಕೆ. ಪೀನ, ಪೀನ ಅಂದರೆ ಕುಡಿಯಲು ಅಥವಾ ಕುಡಿಯಲಿಕ್ಕೆ. ಕರ್ನ, ಕರ್ನ ಅಂದರೆ ಮಾಡಲು ಅಥವಾ ಮಾಡಲಿಕ್ಕೆ. ಸರಿನಾ? ನೆಕ್ಸ್ಟ್ ಏನೋ, ಏನೋ ಅಂದರೆ ಕುಚ್. ಯಾರೋ ಅಂದರೆ ಕೊಯ್. ಏನೋ ಅಂದರೆ ಕುಚ್, ಯಾರೋ ಅಂದರೆ ಕೋಯಿ, ಕೋಯಿ. ಆಯಿತಾ? ಉದಾಹರಣೆಗಳನ್ನು ನೋಡೋಣ. ಅಲ್ಲಿ ಏನೋ ಇದೆ, ಅಲ್ಲಿ ಏನೋ ಇದೆ. ವಹಾ ಕುಚ್ ಹೇ, ವಹಾ ಕುಚ್ ಹೇ. ವಹಾ ಅಂದರೆ ಅಲ್ಲಿ, ಕುಚ್ ಅಂದರೆ ಏನೋ, ಈಗಷ್ಟೇ ಹೇಳಿದೆ ಅಲ್ವಾ. ಇದೆ ಅಂದರೆ ಹೇ. ನಿಮ್ಮ ಮನಸ್ಸಿನಲ್ಲಿ ಏನೋ ಇದೆ. ಆಪ್ಕೆ ಮನ್ ಮೇ ಕುಚ್ ಹೇ, ಆಪ್ಕೆ ಮನ್ ಮೇ ಕುಚ್ ಹೇ. ಆಪ್ಕೆ ಅಂದರೆ ನಿಮ್ಮ, ಮನ್ ಅಂದರೆ ಮನಸ್ಸು, ಮೇ ಅಂದರೆ ನಲ್ಲಿ, ಕುಚ್ ಅಂದರೆ ಏನೋ, ಹೇ ಅಂದರೆ ಇದೆ. ನೆಕ್ಸ್ಟ್ ಅಲ್ಲಿ ಯಾರೋ ಇದ್ದಾರೆ, ಅಲ್ಲಿ ಯಾರೋ ಇದ್ದಾರೆ. ವಹಾ ಕೋಯಿ ಹೇ, ವಹಾ ಕೋಯಿ ಹೇ. ವಹಾ ಅಂದರೆ ಅಲ್ಲಿ, ಕೋಯಿ ಅಂದರೆ ಯಾರೋ, ಹೇ ಅಂದರೆ ಇದ್ದಾರೆ. ನಿಮ್ಮ ಮನಸ್ಸಿನಲ್ಲಿ ಯಾರೋ ಇದ್ದಾರೆ. ಆಪ್ಕೆ ಮನ್ ಮೇ ಕೋಯಿ ಹೇ, ಆಪ್ಕೆ ಮನ್ ಮೇ ಕೋಯಿ ಹೇ. ಆಪ್ಕೆ ಅಂದರೆ ನಿಮ್ಮ, ಮನ್ ಅಂದರೆ ಮನಸ್ಸು, ಮೇ ಅಂದರೆ ನಲ್ಲಿ, ಕೋಯಿ ಅಂದರೆ ಯಾರೋ, ಹೇ ಅಂದರೆ ಇದ್ದಾರೆ. ಸರಿನಾ? ನೆಕ್ಸ್ಟ್ ಕಭಿ ನಹಿ ಅಂದರೆ ಯಾವತ್ತೂ ಇಲ್ಲ ಅಥವಾ ಎಂದಿಗೂ ಇಲ್ಲ ಅನ್ನುವ ಅರ್ಥ. ಉದಾಹರಣೆಗೆ, ನಾನು ಎಂದಿಗೂ ಸಮೋಸ ಸೇವಿಸಿಲ್ಲ ಅಥವಾ ತಿನ್ನಲಿಲ್ಲ, ತಿಂದಿಲ್ಲ. ನಾನು ಎಂದಿಗೂ ಸಮೋಸ ತಿಂದಿಲ್ಲ ಅಥವಾ ಸೇವಿಸಿಲ್ಲ. ಮೇ ಕಭಿ ಸಮೋಸ ನಹಿ ಖಾಯಾ, ಮೇ ಕಭಿ ಸಮೋಸ ನಹಿ ಖಾಯಾ. ಇಲ್ಲಿ ಮೇ ಅಂದರೆ ನಾನು, ಕಭಿ ಅಂದರೆ ಎಂದಿಗೂ, ಸಮೋಸ ಅಂದರೆ ಸಮೋಸ, ನಹಿ ಖಾಯಾ ಅಂದರೆ ಸೇವಿಸಿಲ್ಲ ಅಂತ. ಇದನ್ನು ನೀವು ನೇ ಹಾಕಿ ಕೂಡ ಅಥವಾ ನೇ ಅನ್ನು ಬಳಸಿ ಕೂಡ ವಾಕ್ಯವನ್ನು ರಚನೆ ಮಾಡ್ಬೋದು. ಮೇನೆ ಕಭಿ ನಹಿ, ಮೇನೆ ಕಭಿ ಸಮೋಸ ನಹಿ ಖಾಯಾ ಅಂತೇಳಿ ಕೂಡ ಹೇಳ್ಬೋದು, ನೇ ಇಲ್ಲದೆ ಕೂಡ ಹೇಳ್ಬೋದು ನೀವು. ಸರಿನಾ? ನೆಕ್ಸ್ಟ್
ನಾನು ಎಂದಿಗೂ ಚೆರ್ರಿ ಸೇವಿಸಿಲ್ಲ ಅಥವಾ ನಾನು ಎಂದಿಗೂ ಚೆರ್ರಿ ತಿಂದಿಲ್ಲ ಮೇ ಕಭಿ ಚೆರ್ರಿ ನಹಿ ಖಾಯಿ ಮೇ ಕಭಿ ಚೆರ್ರಿ ನಹಿ ಖಾಯಿ ಇಲ್ಲಿ ಮೇ ಅಂದರೆ ನಾನು ಕಭಿ ಅಂದರೆ ಎಂದಿಗೂ ಚೆರ್ರಿ ಅಂದರೆ ಚೆರ್ರಿ ನಹಿ ಅಂದರೆ ಇಲ್ಲ ಖಾಯಿ ಅಂದರೆ ಸೇವಿಸಿ ಆಯಿತಾ ಒಟ್ಟಿಗೆ ಸೇವಿಸಿಲ್ಲ ಅಂದರೆ ನಹಿ ಖಾಯಿ ಅಂತ ಅರ್ಥ ಕಭಿ ನಹಿ ಅಂದರೆ ಯಾವತ್ತೂ ಅಥವಾ ಎಂದಿಗೂ ಇಲ್ಲ ಅಂತ ಸರಿನಾ ಇಲ್ಲಿ ನೀವು ಎಂದಿಗೂ ಬದಲು ಯಾವತ್ತು ಅಂತ ಕೂಡ ಹಾಕಿದ್ರು ಒಂದೇ ಅರ್ಥ ನೆಕ್ಸ್ಟ್ ರಾಮ್ ಎಂದಿಗೂ ಸುಳ್ಳು ಹೇಳುವುದಿಲ್ಲ ರಾಮ್ ಕಭಿ ಝೂಟ್ ನಹಿ ಬೋಲತಾ ಹೇ ರಾಮ್ ಕಭಿ ಝೂಟ್ ನಹಿ ಬೋಲತಾ ಹೇ ರಾಮ್ ಅಂದರೆ ರಾಮ ಕಭಿ ಅಂದರೆ ಎಂದಿಗೂ ಅಥವಾ ಯಾವತ್ತೂ ಝೂಟ್ ಅಂದರೆ ಸುಳ್ಳು ನಹಿ ಬೋಲತಾ ಹೇ ಅಂದರೆ ಹೇಳುವುದಿಲ್ಲ ಅಂತ ಶಿಲ್ಪಾ ಎಂದಿಗೂ ನಗುವುದಿಲ್ಲ ಶಿಲ್ಪಾ ಕಭಿ ಮುಸ್ಕುರಾತಿ ನಹಿ ಹೇ ಶಿಲ್ಪಾ ಕಭಿ ಮುಸ್ಕುರಾತಿ ನಹಿ ಹೇ ಶಿಲ್ಪಾ ಅಂದರೆ ಶಿಲ್ಪಾ ಕಭಿ ಅಂದರೆ ಎಂದಿಗೂ ಮುಸ್ಕುರಾತಿ ನಹಿ ಹೇ ಅಂದರೆ ನಗುವುದಿಲ್ಲ ಅಂತ ಅವನು ಎಂದಿಗೂ ಬೇಗನೆ ಮಲಗುವುದಿಲ್ಲ ವಹ ಕಭಿ ಜಲ್ದಿ ನಹಿ ಸೋತಾ ಹೇ ವಹ ಕಭಿ ಜಲ್ದಿ ನಹಿ ಸೋತಾ ಹೇ ವಹ ಅಂದರೆ ಅವನು ಕಭಿ ಅಂದರೆ ಎಂದಿಗೂ ಜಲ್ದಿ ಅಂದರೆ ಬೇಗ ನಹಿ ಅಂದರೆ ಇಲ್ಲ ಸೋತಾ ಹೇ ಅಂದರೆ ಮಲಗುತ್ತಾನೆ ಆದರೆ ನಹಿ ಸೋತಾ ಹೇ ಇರುವ ಕಾರಣ ಮಲಗುವುದಿಲ್ಲ ಅನ್ನುವ ಅರ್ಥ ಸಿಗ್ತದೆ ಆಯಿತಾ ನೆಕ್ಸ್ಟ್ ಯಾರೂ ಇಲ್ಲ ಯಾರೂ ಇಲ್ಲ ಅಂತ ಹೇಳಲಿಕ್ಕೆ ಕೋಯಿ ನಹಿ ಅಂತೇಳಿ ಹೇಳ್ತೇವೆ ಕೋಯಿ ನಹಿ ಅಲ್ಲಿ ಯಾರೂ ಇಲ್ಲ ವಹ ಕೋಯಿ ನಹಿ ಹೇ ವಹ ಕೋಯಿ ನಹಿ ಹೇ ವಹ ಅಂದರೆ ಅಲ್ಲಿ ಕೋಯಿ ನಹಿ ಅಂದರೆ ಯಾರೂ ಇಲ್ಲ ಹೇ ಅನ್ನುವಂಥದ್ದು ವಾಕ್ಯ ವರ್ತಮಾನ ಕಾಲದಲ್ಲುಂಟು ಅಂತೇಳಿ ಹೇಳ್ತದೆ ಯಾರೂ ಬರಲಿಲ್ಲ ಕೋಯಿ ನಹಿ ಆಯ ಯಾರೂ ಲಿಲ್ಲ ಅನ್ನಲಿಕ್ಕೆ ಕೋಯಿ ನಹಿ ಅಂತೇಳಿ ಹೇಳ್ತೇವೆ ಆ ಅಂದರೆ ಬರುವುದು ಯಾ ಅನ್ನುವಂಥದ್ದು ವಾಕ್ಯ ಭೂತಕಾಲದಲ್ಲುಂಟು ಅಂತೇಳಿ ಹೇಳ್ತದೆ ಬರಲಿಲ್ಲ ಅಂದರೆ ಭೂತಕಾಲ ಅಲ್ವಾ ಹಾಗಾಗಿ ಕೋಯಿ ನಹಿ ಆಯ ಅಂದರೆ ಯಾರೂ ಬರಲಿಲ್ಲ ಅಂಥೇಳಿ ಅರ್ಥ ಆಗ್ತದೆ ನೆಕ್ಸ್ಟ್ ನನ್ನ ಮನೆಯಲ್ಲಿ ಯಾರೂ ಇಲ್ಲ ನನ್ನ ಮನೆಯಲ್ಲಿ ಯಾರೂ ಇಲ್ಲ ಮೇರೆ ಘರ್ ಮೇ ಕೋಯಿ ನಹಿ ಹೇ ಮೇರೆ ಘರ್ ಮೇ ಕೋಯಿ ನಹಿ ಹೇ ಮೇರೆ ಅಂದರೆ ನನ್ನ ಘರ್ ಅಂದರೆ ಮನೆ ಮೇ ಅಂದರೆ ಎಲ್ಲಿ ಕೋಯಿ ನಹಿ ಅಂದರೆ ಯಾರೂ ಇಲ್ಲ ಅಂತ ಹೇ ಅನ್ನುವಂಥದ್ದು ವಾಕ್ಯ ವರ್ತಮಾನ ಕಾಲದಲ್ಲುಂಟು ಅಂತೇಳಿ ಹೇಳ್ತದೆ ಯಾರೂ ತಿನ್ನಲಿಲ್ಲ ಯಾರೂ ತಿನ್ನಲಿಲ್ಲ ಅಂದರೆ ಭೂತಕಾಲದಲ್ಲುಂಟು ಕೋಯಿ ನಹಿ ಖಾಯ ಕೋಯಿ ನಹಿ ಖಾಯ ಕೋಯಿ ನಹಿ ಅಂದರೆ ಯಾರೂ ಲಿಲ್ಲ ಅಂತ ಅರ್ಥ ತಿನ್ನುವುದಕ್ಕೆ ಖಾ ಅಂತೇಳಿ ಹೇಳ್ತೇವೆ ಯಾ ಅನ್ನುವುದು ಭೂತಕಾಲದಲ್ಲುಂಟು ಅಂತೇಳಿ ತೋರಿಸ್ತಾ ಉಂಟು ನೆಕ್ಸ್ಟ್ ಏನೂ ಇಲ್ಲ ಏನೂ ಇಲ್ಲ ಅಂತ ಹೇಳಲಿಕ್ಕೆ ಕುಚ್ ನಹಿ ಕುಚ್ ನಹಿ ಅಂತೇಳಿ ಹೇಳ್ತೇವೆ ಹಿಂದಿಯಲ್ಲಿ ರಾಮ್ ಏನೂ ಹೇಳಲಿಲ್ಲ ರಾಮ್ ಏನೂ ಹೇಳಲಿಲ್ಲ ರಾಮ್ನೆ ಕುಚ್ ನಹಿ ಕಹ ರಾಮ್ನೆ ಕುಚ್ ನಹಿ ಕಹ ರಾಮ್ನೆ ಅಂದರೆ ರಾಮ ಕುಚ್ ನಹಿ ಅಂದರೆ ಏನೂ ಇಲ್ಲ ಅಂತ ಕಹ ಅಂದರೆ ಹೇಳುವುದು ಕಹ ಅಂದರೆ ಹೇಳುವುದು ಕಹ ಅಂದರೆ ಭೂತಕಾಲದಲ್ಲಿ ಇರುವಂಥ ಒಂದು ಪದ ನನಗೆ ಏನೂ ಆಗಲಿಲ್ಲ ನನಗೆ ಏನೂ ಆಗಲಿಲ್ಲ ಮುಝೆ ಕುಚ್ ನಹಿ ಹುವಾ ಮುಝೆ ಕುಚ್ ನಹಿ ಹುವಾ ಮುಝೆ ಅಂದರೆ ನನಗೆ ಕುಚ್ ನಹಿ ಅಂದರೆ ಏನೂ ಇಲ್ಲ ಅಂತ ಹುವಾ ಅಂದರೆ ಆಗ ಅಂತ ಭೂತಕಾಲದಲ್ಲುಂಟು ನೆಕ್ಸ್ಟ್ ಶಿಲ್ಪಾ ಏನೂ ಮಾಡಲಿಲ್ಲ ಶಿಲ್ಪಾನೆ ಕುಚ್ ನಹಿ ಕಿಯಾ ಶಿಲ್ಪಾನೆ
कुछ नहीं किया। शिल्पा ने अंद्रे शिल्पा, कुछ नहीं अंद्रे येनु लिल्ला अंत, किया अंद्रे माडा अंत, ಭೂತಕಾಲದಲ್ಲಿರುವ ಒಂದು ಪದ, ಸರಿನಾ? ನೆಕ್ಸ್ಟ್ ಅಲ್ವಾ ಅಥವಾ ಅಲ್ಲವೇ ಅಂತೇಳಿ ನಾವು ಕನ್ನಡದಲ್ಲಿ ಕೇಳ್ತೇವಲ್ಲ, ಅದಕ್ಕೆ ನಾವು ಹಿಂದಿಯಲ್ಲಿ ನ ಅನ್ನೋದನ್ನ ಬಳಸ್ತೇವೆ. ಹೇ ನ ಅಂತ ಕೂಡ ಕೆಲವರು ಬಳಸ್ತಾರೆ, ನ ಅಂತ ಹೇಳಿದ್ರು ಸಾಕಾಗ್ತದೆ. ಉದಾಹರಣೆಗಳನ್ನು ನೋಡೋಣ. ನಿಮ್ಮ ಹೆಸರು ರಾಮ್, ನಿಮ್ಮ ಹೆಸರು ರಾಮ್, ಇದನ್ನ ಹಿಂದಿಯಲ್ಲಿ ತುಮ್ಹಾರಾ ನಾಮ್ ರಾಮ್ ಹೇ ಅಂತೇಳಿ ಹೇಳ್ತೇವೆ, ಗೊತ್ತುಂಟು ನಿಮ್ಗಲ್ವಾ? ನಿಮ್ಮ ಹೆಸರು ರಾಮ್ ಅಲ್ವಾ ಅಥವಾ ನಿಮ್ಮ ಹೆಸರು ರಾಮ್ ಅಲ್ಲವೇ ಅಂತೇಳಿ ಕೇಳಲಿಕ್ಕೆ ತುಮ್ಹಾರಾ ನಾಮ್ ರಾಮ್ ಹೇ ನಾ, ತುಮ್ಹಾರಾ ನಾಮ್ ರಾಮ್ ಹೇ ನಾ ಅಂತೇಳಿ ಕೇಳಬೇಕಾಗ್ತದೆ. ಇಲ್ಲಿ ತುಮ್ಹಾರಾ ನಾಮ್ ರಾಮ್ ಹೇ ಅಂದರೆ ನಿಮ್ಮ ಹೆಸರು ರಾಮ್ ಇದೆ ವಾಕ್ಯ. ಅಲ್ಲವೇ ಅಂತ ಹೇಳಲಿಕ್ಕೆ ನ ಅನ್ನೋದನ್ನು ಬಳಸ್ತೇವೆ, ಸರಿನಾ? ನೆಕ್ಸ್ಟ್ ಶಿಲ್ಪಾ ಬುದ್ಧಿವಂತೆ, ಶಿಲ್ಪಾ ಬುದ್ಧಿವಂತೆ, ಶಿಲ್ಪಾ ಬುದ್ಧಿಮಾನ್ ಹೇ, ಶಿಲ್ಪಾ ಬುದ್ಧಿಮಾನ್ ಹೇ, ಶಿಲ್ಪಾ ಬುದ್ಧಿವಂತೆ ಅಲ್ವಾ, ಶಿಲ್ಪಾ ಬುದ್ಧಿವಂತೆ ಅಲ್ವೇ, ಶಿಲ್ಪಾ ಬುದ್ಧಿಮಾನ್ ಹೇ ನಾ, ಶಿಲ್ಪಾ ಬುದ್ಧಿಮಾನ್ ಹೇ ನಾ ನ ಅನ್ನುವಂಥದ್ದು ಅಲ್ಲವೇ ಅಥವಾ ಅಲ್ವಾ ಅನ್ನೋದನ್ನು ಹೇಳ್ತದೆ. ಈಗ 9 ಗಂಟೆ, ಈಗ 9 ಗಂಟೆ, 9 ಬಜೆ ಹೇ, 9 ಬಜೆ ಹೇ, ಈಗ 9 ಗಂಟೆ, ಈಗ 9 ಗಂಟೆ ಅಲ್ವಾ ಅಥವಾ ಈಗ 9 ಗಂಟೆ ಅಲ್ವೇ, 9 ಬಜೆ ಹೇ ನಾ, 9 ಬಜೆ ಹೇ ನಾ, ಈ ಥರ ನಾವು ನಾವನ್ನು ಅಲ್ಲವಾ ಅಥವಾ ಅಲ್ವೇ ಅನ್ನೋದಕ್ಕೆ ಬಳಸ್ತೇವೆ, ಸರಿನಾ? ನೆಕ್ಸ್ಟ್ ಸ್ವರದ ಬಗ್ಗೆ ಮಾತಾಡೋಣ. ಅವನು ಒಳ್ಳೆ ವಿದ್ಯಾರ್ಥಿ, ಅವನು ಒಳ್ಳೆಯ ವಿದ್ಯಾರ್ಥಿ. ವಹ ಅಚ್ಛಾ ಛಾತ್ರ ಹೇ, ವಹ ಅಚ್ಛಾ ಛಾತ್ರ ಹೇ, ವಹ ಅಂದರೆ ಅವನು, ಅಚ್ಛಾ ಅಂದರೆ ಒಳ್ಳೆಯ, ಛಾತ್ರ ಅಂದರೆ ವಿದ್ಯಾರ್ಥಿ, ಹೇ ಅಂದರೆ ಆಗಿದ್ದಾನೆ ಅನ್ನುವ ಅರ್ಥ, ಆಯಿತಾ? ಈಗ ಅವನು ಒಳ್ಳೆ ವಿದ್ಯಾರ್ಥಿಯೇ ಅಂತ ಹೇಳಿ ಕೇಳಲಿಕ್ಕೆ ಈ ವಾಕ್ಯದ ಮೊದಲು ಕ್ಯಾ ಹಾಕಿದ್ರೆ ಸಾಕು ಅಂತೇಳಿ ಹೇಳಿದೆ ಅಲ್ವಾ. ವಹ ಅಚ್ಛಾ ಛಾತ್ರ ಹೇ, ಕ್ಯಾ ವಹ ಅಚ್ಛಾ ಛಾತ್ರ ಹೇ, ಕ್ಯಾ ವಹ ಅಚ್ಛಾ ಛಾತ್ರ ಹೇ, ಈ ತರಹ ಕೇಳಿದರೆ ನೀವು ಅವನು ಒಳ್ಳೆ ವಿದ್ಯಾರ್ಥಿಯೇ ಅಂತ ಕೇಳಿದಾಗ ಆಗ್ತದೆ. ಅಂದರೆ ವಾಕ್ಯದ ಮೊದಲು ಕ್ಯಾ ಹಾಕಿದ್ರೆ ಪ್ರಶ್ನೆಗೆ ಬದಲಾದಾಗೆ ಅಂತೇಳಿ ಹೇಳಿದೆ ಅಲ್ವಾ. ಈಗ ಹಿಂದಿಯಲ್ಲಿ ಕೆಲವೊಮ್ಮೆ ಈ ಕ್ಯಾ ಹಾಕದೇನೆ ಇದೇ ವಾಕ್ಯವನ್ನು ಪ್ರಶ್ನೆಯ ತರಹ ಕೇಳ್ಬೋದು. ಅವನು ಒಳ್ಳೆ ವಿದ್ಯಾರ್ಥಿ, ವಹ ಅಚ್ಛಾ ಛಾತ್ರ ಹೇ, ಅವನು ಒಳ್ಳೆ ವಿದ್ಯಾರ್ಥಿಯೇ ಕೇಳಲಿಕ್ಕೆ ವಹ ಅಚ್ಛಾ ಛಾತ್ರ ಹೇ, ವಹ ಅಚ್ಛಾ ಛಾತ್ರ ಹೇ, ಈ ತರಹ ನೀವು ಸ್ವರದಲ್ಲಿಯೇ ಪ್ರಶ್ನೆಯನ್ನು ಕೇಳ್ಬೋದು. ನೋಡಿ ಇದು ಓದ್ತೇನೆ ಸ್ವರ, ನೋಡಿ ನಂದು ಕೇಳಿಸ್ಕೊಳ್ಳಿ ಸ್ವರವನ್ನು. ವಹ ಅಚ್ಛಾ ಛಾತ್ರ ಹೇ ಅಂದರೆ ಅವನು ಒಳ್ಳೆ ವಿದ್ಯಾರ್ಥಿ, ಅವನು ಒಳ್ಳೆ ವಿದ್ಯಾರ್ಥಿಯೇ. ನೋಡಿ ಕನ್ನಡದಲ್ಲೂ ಆ ಸ್ವರ ಏರ್ತದೆ ಅಲ್ವಾ, ಹಾಗೆ ಹಿಂದಿಯಲ್ಲೂ ವಹ ಅಚ್ಛಾ ಛಾತ್ರ ಹೇ, ವಹ ಅಚ್ಛಾ ಛಾತ್ರ ಹೇ, ಈ ಥರ ಸ್ವರವನ್ನು ಏರಿಸಿ ಇದೇ ವಾಕ್ಯವನ್ನು ಬಳಸಿ ಪ್ರಶ್ನೆಯನ್ನು ಕೇಳ್ಬೋದು. ಇಲ್ಲಿಂದ ಶುರುವಾಗಿ ಬಲಕ್ಕೆ ಹೋಗ್ತಾ ಸ್ವರ ಏರ್ತಾ ಹೋಗಬೇಕು. ವಹ ಅಚ್ಛಾ ಛಾತ್ರ ಹೇ ಅಂದರೆ ಅವನು ಒಳ್ಳೆ ವಿದ್ಯಾರ್ಥಿಯೇ. ಇಲ್ಲಿಯೂ ನೋಡಿ ವಹ ಅಚ್ಛಾ ಛಾತ್ರ ಹೇ, ಇಲ್ಲಿ ಸ್ವರ ಏರುವುದಿಲ್ಲ, ಒಂದೇ ಥರ ಇರ್ತದೆ. ಇಲ್ಲಿ ವಹ ಅಚ್ಛಾ ಛಾತ್ರ ಹೇ ಈ ಥರ ಹೇಳ್ಬೋದು. ಇದು ಮತ್ತು ಇದು ವಾಕ್ಯ ಒಂದೇ ನೋಡಿ, ಬೇರೆ ಏನೂ ಇಲ್ಲ ಇದರಲ್ಲಿ ಎಕ್ಸ್ಟ್ರಾ ಅಲ್ವಾ. ಆದರೆ ಸ್ವರದಿಂದ ನೀವು ಪ್ರಶ್ನೆಯನ್ನು ಮಾಡಿದಾಗ ಆಗ್ತದೆ, ಸರಿನಾ? ಇನ್ನೊಂದು ಉದಾಹರಣೆ. ಅವು ಪುಸ್ತಕಗಳು, ಅವು ಪುಸ್ತಕಗಳು, ವೇ ಪುಸ್ತಕ್ ಹೇ, ವೇ ಪುಸ್ತಕ್ ಹೇ, ವೇ ಅಂದರೆ ಅವು, ಪುಸ್ತಕ್ ಅಂದರೆ ಪುಸ್ತಕಗಳು, ಹೇ ಅಂದರೆ ಆಗಿದ್ದಾವೆ ಅಂತ. ಪುಸ್ತಕ ಬದಲು ಕಿತಾಬ್ ಅನ್ನೋದನ್ನು ಬಳಸ್ಬೋದು ನೀವು. ಅವು ಪುಸ್ತಕಗಳೇ ಅಂಥೇಳಿ ಕೇಳಲಿಕ್ಕೆ ಈ ವಾಕ್ಯದ ಮೊದಲು ಕ್ಯಾ ಹಾಕಿದ್ರೆ ಆಯಿತು. ಕ್ಯಾ ವೇ ಪುಸ್ತಕ್ ಹೇ, ಕ್ಯಾ ವೇ ಪುಸ್ತಕ್ ಹೇ, ಈ ಥರ ಹಾಕಿದರೆ ಅವು ಪುಸ್ತಕಗಳೇ ಅಂಥೇಳಿ ಆಗ್ತದೆ. ಈ ಕ್ಯಾ ಅನ್ನುವುದನ್ನು ಹಾಕದೆ ಇದೇ ವಾಕ್ಯವನ್ನು ಬಳಸಿ ಪ್ರಶ್ನೆಯನ್ನು ಈ ಥರ ಕೇಳ್ಬೋದು. ಕೇಳಲಿಕ್ಕೆ ಸ್ವರವನ್ನು ಏರಿಸ್ತಾ ಹೋದ್ರೆ ಆಯಿತು. ಅವು ಪುಸ್ತಕಗಳೇ, ವೇ ಪುಸ್ತಕ ಹೇ, ವೇ ಪುಸ್ತಕ ಹೇ, ಈ ಥರ ಇಲ್ಲಿಂದ ಶುರು ಮಾಡಿ ಬಲಕ್ಕೆ ಹೋಗ್ತಾ ಸ್ವರವನ್ನು ಏರಿಸ್ತಾ ಹೋಗಬೇಕು. ಏರಿಸಿದಾಗ ಪ್ರಶ್ನೆಯನ್ನು ಕೇಳಿದಾಗ ಆಗ್ತದೆ.
ಇಲ್ಲಿರುವ ಪದಗಳು ಒಂದೇ, ಏನೂ ಪದಗಳಲ್ಲಿ ವ್ಯತ್ಯಾಸ ಇಲ್ಲ, ಯಾವುದು ಸೇರಲಿಲ್ಲ, ಯಾವುದು ಕಳಿಲಿಲ್ಲ. ಆದರೆ ನಿಮ್ಮ ಸ್ವರದಲ್ಲಿ ಉಂಟು, ನಿಮ್ಮ ಸ್ವರದಿಂದ ಅದೊಂದು ವಾಕ್ಯವನ್ನು ಮಾಡುವುದು ಅಥವಾ ಅದೊಂದು ಪ್ರಶ್ನೆಯನ್ನು ಮಾಡುವುದು. ವೇ ಪುಸ್ತಕ ಹೇ, ಅವು ಪುಸ್ತಕಗಳೇ, ಈ ಥರ. ಸರಿನಾ? ನೆಕ್ಸ್ಟ್ ಕಿ, ಕಿ ಆಯ್ತಾ. ಕಿ ಅನ್ನೋದು ಬರ್ತದೆ ಹಿಂದಿಯಲ್ಲಿ, ಅದರ ಅರ್ಥ ಅಥವಾ, ಎಂದು, ದಾಗಿ ಅಂತೇಳಿ ಎಲ್ಲ ಕನ್ನಡದಲ್ಲಿ ಅನುವಾದಿಸಬಹುದು. ಅಥವಾ ಎಂದು, ದಾಗಿ, ಇದಕ್ಕೆಲ್ಲ ನಾವು ಕೀಯನ್ನು ಬಳಸಬಹುದು. ಆಯ್ತಾ? ಉದಾಹರಣೆಗೆ, ಅವಳು ಪತ್ರ ಬರೆಯುವುದಾಗಿ ಹೇಳಿದಳು, ಅವಳು ಪತ್ರ ಬರೆಯುವುದಾಗಿ ಹೇಳಿದಳು, ಇಲ್ಲಿ ದಾಗಿ ಬಂತು ಅಲ್ವಾ. ಹಿಂದಿಯಲ್ಲಿ ನಾವು ಅದನ್ನು ಅನುವಾದ ಮಾಡುವ ರೀತಿ ಬೇರೆ ಉಂಟು ಸ್ವಲ್ಪ, ಅದು ಹೇಗೆ ಅಂತ ಹೇಳ್ತೇನೆ ನನ್ನ ಬಾಯಲ್ಲಿ. ಉಸ್ನೆ ಕಹಾ ಕಿ ವಹ ಏಕ್ ಪತ್ರ ಲಿಖೇಗಿ, ಉಸ್ನೆ ಕಹಾ ಕಿ ವಹ ಏಕ್ ಪತ್ರ ಲಿಖೇಗಿ. ಇಲ್ಲಿ ಉಸ್ನೆ ಕಹಾ ಅಂದರೆ ಅವಳು ಹೇಳಿದಳು ಅಂತ, ಅವಳು ಹೇಳಿದಳು. ಕಿ ಅಂದರೆ ಇಲ್ಲಿ ದಾಗಿ. ವಹ ಏಕ್ ಪತ್ರ ಲಿಖೇಗಿ, ವಹ ಏಕ್ ಪತ್ರ ಲಿಖೇಗಿ ಅಂದರೆ ಏನರ್ಥ, ಅವಳು ಪತ್ರ ಬರೆಯುತ್ತಾಳೆ. ಅವಳು ಹೇಳಿದಳು ಕಿ ಎಂದು ಅಂತ ತಿಳಿಸ್ಕೊಳ್ಳಿ, ಅವಳು ಹೇಳಿದಳು ಎಂದು ಅವಳು ಪತ್ರ ಬರೆಯುತ್ತಾಳೆ, ಈ ಥರ. ಆಯ್ತಾ? ಅವಳು ಹೇಳಿದಳು ಮೊದಲು ಬಂತು, ಅವಳು ಹೇಳಿದಳು ಉಸ್ನೆ ಕಹ ಕಿ ವಹ ಏಕ್ ಪತ್ರ ಲಿಖೇಗಿ, ಅವಳು ಒಂದು ಪತ್ರ ಬರೆಯುತ್ತಾಳೆ, ಈ ಥರ. ನೆಕ್ಸ್ಟ್ ರಾಮ್ ಅವರು ಪುಸ್ತಕ ಓದುತ್ತಿದ್ದಾರೆ ಎಂದು ಹೇಳಿದರು, ರಾಮ್ ಅವರು ಪುಸ್ತಕ ಓದುತ್ತಿದ್ದಾರೆ ಎಂದು ಹೇಳಿದರು. ರಾಮ್ ನೇ ಕಹಾ ಕಿ ವಹ ಕಿತಾಬ್ ಪಡ್ ರಹಾ ಹೇ, ರಾಮ್ ನೇ ಕಹಾ ಕಿ ವಹ ಕಿತಾಬ್ ಪಡ್ ರಹಾ ಹೇ. ರಾಮ್ ನೇ ಕಹಾ ಅಂದರೆ ರಾಮ್ ಹೇಳಿದರು ಅಂತ, ರಾಮ್ ನೇ ಕಹಾ ರಾಮ್ ಹೇಳಿದರು. ಕಿ ಅಂದರೆ ಎಂದು, ವಹ ಕಿತಾಬ್ ಪಡ್ ರಹಾ ಹೇ ಅವರು ಪುಸ್ತಕ ಓದುತ್ತಿದ್ದಾರೆ. ರಾಮ್ ನೇ ಕಹಾ ರಾಮ್ ಹೇಳಿದರು, ಕಿ ಎಂದು ಅವರು ಪುಸ್ತಕ ಓದುತ್ತಿದ್ದಾರೆ, ಈ ಥರ ನೀವು ಅನುವಾದ ಮಾಡಬೇಕಾಗ್ತದೆ. ಇಲ್ಲಿ ಕಿ ಅಂದರೆ ಎಂದು. ನೀನು ಅಥವಾ ನೀವು ಇದನ್ನು ತಿನ್ನುತ್ತೀರೋ ಅಥವಾ ಇಲ್ಲವೇ, ನಾವು ಆಡುಭಾಷೆಯಲ್ಲಿ ನೀವು ಇದನ್ನು ತಿಂತೀರಾ ಇಲ್ವಾ ಅಂತೇಳಿ ಹೇಳ್ತೇವಲ್ಲ, ನೀವು ಇದನ್ನು ತಿನ್ನುತ್ತೀರಾ ಅಥವಾ ಇಲ್ಲವೇ, ಈ ಥರ ಕೇಳ್ತೇವೆ ನಾವು ಆಡು ಭಾಷೆಯಲ್ಲಿ ನೀವು ಇದನ್ನು ತಿಂತೀರಾ ಇಲ್ವಾ ಅಂತೇಳಿ ಕೇಳ್ತೇವಲ್ಲ. ಅದು ಹಿಂದಿಯಲ್ಲಿ ಕ್ಯಾ ಆಪ್ ಇಸೆ ಖಾಯೆಂಗೆ ಕಿ ನಹಿ, ಕ್ಯಾ ಆಪ್ ಇಸೆ ಖಾಯೆಂಗೆ ಕಿ ನಹಿ. ಆಪ್ ಇಸೆ ಖಾಯೆಂಗೆ ಅಂದರೆ ನೀವು ಇದನ್ನು ತಿನ್ನುತ್ತೀರಿ, ಆಯ್ತಾ, ನೀವು ಇದನ್ನು ತಿನ್ನುತ್ತೀರಿ. ಕ್ಯಾ ಆಪ್ ಇಸೆ ಖಾಯೆಂಗೆ ಅಂದರೆ ನೀವು ಇದನ್ನು ತಿನ್ನುತ್ತೀರಾ, ಪ್ರಶ್ನೆ. ಕ್ಯಾ ಆಪ್ ಇಸೆ ಖಾಯೆಂಗೆ ನೀವು ಇದನ್ನು ತಿನ್ನುತ್ತೀರಾ, ಹೇಗೆ. ಈ ಅಥವಾ ಅನ್ಲಿಕ್ಕೆ ಕೀಯನ್ನು ಬಳಸಿದ್ದೇವೆ. ಇಲ್ಲಿ ಕೀ ಬಳಸೋ ಬದಲು ಯಾ ಅನ್ನೋದನ್ನು ಕೂಡ ಬಳಸ್ಬೋದು, ಕೆಲವರು ಯಾ ಅನ್ನು ಕೂಡ ಬಳಸ್ತಾರೆ. ಅಥವಾ ಅಂತ ಹೇಳಲಿಕ್ಕೆ ಯಾ ಅನ್ನೋದನ್ನು ಬಳಸ್ತಾರೆ. ಇಲ್ಲವೇ ಅಂತ ಹೇಳಲಿಕ್ಕೆ ನಹಿ, ಇಲ್ಲ ಅನ್ನೋದಕ್ಕೆ ನಹಿ ಅಂತೇಳಿ ಹೇಳ್ತೇವೆ, ನಹಿಯನ್ನು ಬಳಸಿದ್ರೆ ಆಯಿತು. ಕ್ಯಾ ಆಪ್ ಇಸೆ ಖಾಯೆಂಗೆ ಯಾ ನಹಿ, ಅಥವಾ ಕ್ಯಾ ಆಪ್ ಇಸೆ ಖಾಯೆಂಗೆ ಕಿ ನಹಿ, ಈ ಥರ ನೀವು ಬಳಸ್ಬೋದು. ಸರಿನಾ? ನಿಮಗೆ ನಮ್ಮ ಚಾನಲ್ನ ವಿಡಿಯೋಸ್ ನೋಡಬೇಕಂತಿದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೀವು ನಿಮ್ಮ ಚಾನಲ್ನ ಸೆಟ್ಟಿಂಗ್ಸಿಗೆ ಹೋಗಿ, ಆ್ಯಪ್ಸ್ ಆ್ಯಂಡ್ ನೋಟಿಫಿಕೇಷನ್ಸಿಗೆ ಹೋಗಿ, ನೋಟಿಫಿಕೇಷನ್ಸಿಗೆ ಹೋಗಿ, ಯೂಟ್ಯೂಬಿಗೆ ಹೋಗಿ, ಬಲಗಡೆಯಲ್ಲಿರುವ ಎಲ್ಲ ಆಪ್ಷನ್ ಅನ್ನು ಆನ್ ಮಾಡಿ.